ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಮದುವೆ ತೀರ್ಮಾನ ಆಗಿದೆ ಅಂದಮೇಲೆ ಹುಡುಗ ಯಾರು ಅಂತಲೂ ತೀರ್ಮಾನ ಆಗಿರುತ್ತೆ. ನಂಗೊತ್ತು ನೀನು ಸಿಗಲ್ಲ ಅಂತ. ಯಾರು ಒಪ್ತಾರೋ ಬಿಡ್ತಾರೋ, ನಾನು ನಿನ್ನನ್ನು ಒಪ್ಪಿದ್ದೀನಿ, ನಿನ್ನ ಹೆಸರನ್ನ ನಾನು ಹೇಳ್ತೀನಿ ಅಷ್ಟೆ. ಅದರಿಂದ ಏನು ಪ್ರಯೋಜನ ಆಗಲ್ಲ ಕಣೆ. ದಿನಕ್ಕೊಂದು ನಾಟಕ ಆಡ್ತಿದ್ದಾಳ ನಿನ್ನ ಅಮ್ಮನವರು. ಶ್ರೀಚಕ್ರ ನನ್ನ ಕೈ ಸೇರ್ಲಿಲ್ಲ ಅನ್ನೋ ಶೋಕದಲ್ಲಿ ಇರುವಾಗ ಹೇಗೆ ಸುಮ್ಮನೆ ಇರ್ಲಿ ಹೇಳು. ಸಮಸ್ಯೆ ಅನ್ನೋದು ಇದ್ದ ಮೇಲೆ ಪರಿಹಾರನೂ ಇದ್ದೇ ಇರುತ್ತೆ. ಅಮ್ಮನವರು ಶ್ರೀಚಕ್ರದ ಸ್ವರೂಪವನ್ನೇ ಬದಲಾಯಿಸಿ ಮಾನವ ಅವತಾರ ತಾಳೋ ಹಾಗೆ ಮಾಡಿದ್ದಾಳೆ. ಅದು ಮಗುವಾಗಿ ಬಂದ್ರೆ ನಮ್ಮ ಸಾಧನೆ ಕತೆ ಏನು? ಅದನ್ನ ಇಟ್ಕೊಂಡು ನೀನಾದ್ರೂ ಏನು ಉಪಾಸನೆ ಮಾಡ್ತೀಯ? ನಾನಾದ್ರೂ ಏನು ಮಂತ್ರ ತಂತ್ರಗಳನ್ನು ಮಾಡಲಿ, ಯಾವ ಪ್ರಯೋಗವನ್ನು ಮಾಡಲಿ? ಇಲ್ಲೇ ಇರೋದು ಕಾಲವೃದ್ಧ ಸಿದ್ದೇಶ್ವರ ಕಡಿಕೆ. ಅಮ್ಮನವ್ರು ಸೇರು ಅಂದ್ರೆ ನಾವು ಸವಾ ಸೇರು ಅಂತ ಸಾಬೀತು ಮಾಡೋ ಕಾಲ ಬಂದಿದೆ. ಶ್ರೀಚಕ್ರ ಅಂತ ಅಂದ್ರೆ ಉಪಾಸನೆ ಮಾಡಬೇಕು, ಆದರೆ ಮನುಷ್ಯ ರೂಪದ ಶ್ರೀಚಕ್ರಕ್ಕೆ ಉಪಾಸನೆ ಅಗತ್ಯ ಇಲ್ಲ. ಮನುಷ್ಯನ ಹೇಗೆ ಬೇಕಾದರೂ ಪಳಗಿಸ್ಕೋಬಹುದು. ನಾನು ನೀನು ಸಂವಹನೆ ನಡೆಸೋ ಹಾಗೆ ಶ್ರೀಚಕ್ರದ ಜೊತೆ ನಾವು ಸಂವಹನೆ ನಡೆಸಬಹುದು. ಅಂದ್ರೆ ಮನುಷ್ಯ ರೂಪದ ಶ್ರೀಚಕ್ರದಿಂದ ಹೆಚ್ಚು ಉಪಯೋಗ ಅಂತೀಯ ವಿರೂಪಾಕ್ಷ? ಅದರಲ್ಲಿ ಸಂಶಯನೇ ಬೇಡ ಕಲಿಕೆ. ಇಷ್ಟು ದಿವಸ ಶ್ರೀಚಕ್ರ ವಿಗ್ರಹದ ಕೆಳಗಡೆ ಪೆಟ್ಟಿಗೆ ಒಳಗಡೆ ಔತ್ಕೊಂಡು ಓಡಾಡ್ತಾ ಇತ್ತು, ಇನ್ನು ಮುಂದೆ ನಮ್ಮ ಕಣ್ಣು ಮುಂದೆನೆ ಓಡಾಡುತ್ತೆ. ಬಾ ಅಂದ್ರೆ ಬರುತ್ತೆ, ಹೋಗು ಅಂದ್ರೆ ಹೋಗುತ್ತೆ, ತಿನ್ನು ಅಂದ್ರೆ ತಿನ್ನುತ್ತೆ, ಮಾತಾಡಿಸಿದ್ರೆ ಮಾತಾಡುತ್ತೆ. ಇನ್ನು ನಮ್ಮ ಕೆಲಸ ಬಹಳ ಸುಲಭ. ಈ ಮನುಷ್ಯ ರೂಪದ ಶ್ರೀಚಕ್ರದಿಂದ ನಮ್ಮ ಕೆಲಸ ಏನು ಬೇಕಾದ್ರೂ ಮಾಡ್ಕೋಬಹುದು, ಅಂದ್ರೆ ಸರ್ವಾಧಿಕಾರತ್ವವನ್ನು ಪಡ್ಕೊಂಡ ಹಾಗೆ. ಇದೇನಿದು ಈ ಶಾಸ್ತ್ರಿಗಳು? ಆ ಸಾಕ್ಷಾತ್ ಭಗವತಿ ಸ್ವರೂಪಳಾದ ಶ್ರೀಚಕ್ರದ ರೂಪದಲ್ಲಿ ಮನುಷ್ಯ ಜನ್ಮ ತಾಳಿ ಜಾಜಿಯ ಗರ್ಭಸಂಜಾತವಾಗಿ ಬರುತ್ತೆ ಅನ್ನೋ ಸಂತೋಷ ಸುದ್ದಿ ಕೊಟ್ಟರು. ಇದರ ಜೊತೆ ಜೊತೆನೆ ಆ ಮಗು ಇವ್ರ ಮನೆಯಲ್ಲೇ ಓಡಾಡುತ್ತೆ ಅಂತ ಬೇರೆ ಹೇಳಿದರು. ಇದು ಹೇಗೆ ಸಾಧ್ಯ? ಆ ಜಾಜಿ ಮಗು ಈ ಶಾಸ್ತ್ರಿಗಳ ಮನೆಯಲ್ಲಿ ನಡೆದಾಡೋದಕ್ಕೆ ಹೇಗೆ ಸಾಧ್ಯ? ಇದೊಂದು ಈ ಮಂದ ಬುದ್ಧಿಗೆ ಹೊಳಿತಿದ್ರೆ ಇದರಲ್ಲಿ ಏನೋ ದುರಾಲೋಚನೆ ಇದೆ ಈ ಶಾಸ್ತ್ರಗಳದ್ದು. ಆದ್ರೆ ಒಂದು ಸಂದೇಹ ವಿರೂಪಾಕ್ಷ, ಆ ಮಗು ನಮ್ಮ ಮಾತು ಯಾಕೆ ಕೇಳಬೇಕು? ಆ ಮಗುವಿಗೆ ನಾವು ತಂದೆನ ತಾಯಿನ ಮಾವಂದ್ರ. ಆ ಮಗು ನಮ್ಮ ಮಾತು ಯಾಕೆ ಕೇಳುತ್ತೆ? ಅಪ್ಪ ಅಮ್ಮ ಆಗೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ತಾತಂದ್ರ ಆಗ್ಬೋದಲ್ಲ. ತಾತಂದಿರ ನಿನ್ನ ಕ್ಷುದ್ರ ದೇವತೆ ಹೇಳಿದಾಗೆ ಇನ್ನು 10 ತಿಂಗಳಲ್ಲಿ ಜಾಜಿ ಗರ್ಭ ತೋರಿತಾರೆ, ಶ್ರೀಚಕ್ರ ಮಗುವಾಗಿ ಜನ್ಮ ತಾಳುತ್ತೆ. ಆದರೆ ಇನ್ನು 1 ತಿಂಗಳಲ್ಲಿ ಜಾಜಿಗೆ ಮದುವೆ ಆಗಬೇಕು, ಗರ್ಭ ಧರಿಸ್ಬೇಕು. ಗರ್ಭ ಧರಿಸ್ಬೇಕಂದ್ರೆ ಅವಳು ಮದುವೆ ಆಗಬೇಕು. ಯಾರು ಅವಳನ್ನು ಮದುವೆ ಆಗೋದು? ಅಲ್ಲೇ ಇರೋದು ಈ ವಿರೂಪಾಕ್ಷ ಶಾಸ್ತ್ರೀಯ ಜಾಣ್ಮೆ ಕಡಿಕೆ. ಅಮ್ಮನವರು ಯಾರ ಜೊತೆ ಮದುವೆ ಆಗಬೇಕು ಅಂತ ತಿಳಿಸಿಲ್ಲ, ಅದನ್ನು ನಾನು ತಿಳಿಸ್ತೇನೆ. ಅಂದರೆ ತುಂಬ ಸರಳ ಕಡಿಕೆ. ಜಾಜಿ ಗರ್ಭವತಿ ಆಗೋದಕ್ಕೆ ಒಬ್ಬ ಗಂಡ ಬೇಕು. ಆ ಗಂಡ ನಮ್ಮನೇ ಯಾಕೆ ಆಗಿರಬಾರ್ದು? ಆ ಮಗು ನಮ್ಮನೇಲೇ ಯಾಕೆ ಹುಟ್ಟಬಾರ್ದು? ಅದಕ್ಕೆ ನಾನೊಂದು ಯೋಜನೆಯನ್ನು ಹಾಕೊಂಡೆ. ನನ್ನ ಮಗ ಚಂದ್ರಧರನ ಬಗ್ಗೆ ನಿನಗೆ ಗೊತ್ತಿದೆ ಅಲ್ಲ? ಹಾಂ.
ವೇದ ಕಲ್ತಿದ್ದಾನೆ, ವಾಮಾಚಾರನೂ ಕಲ್ತಿದ್ದಾನೆ. 4 ವರ್ಷಗಳ ಕಾಲ ಫೌಜ್ನಲ್ಲೂ ಕೆಲಸ ಮಾಡಿದ್ದಾನೆ. ಈಗ ಅದನ್ನೆಲ್ಲ ಬಿಟ್ಟು ಲೌಕಿಕ ಸಾಧನೆಗಳನ್ನು ಮಾಡ್ತಾ ಇದ್ದಾನೆ. ಅವನ್ನು ಕರೆಸ್ತೀನಿ. ಜಾಜಿನ್ ಕೊಟ್ಟು ಮದುವೆ ಮಾಡ್ತೀನಿ, ನಮ್ಮನೆ ಸೊಸಿಯಾಗಿ ಮಾಡ್ಕೊಳ್ತೀನಿ ಅವಳನ್ನ. ಇನ್ನು ಮುಂದಿನ 10 ತಿಂಗಳಲ್ಲಿ ಶ್ರೀಚಕ್ರ ನನ್ನ ಮೊಮ್ಮಗನಾಗೋ ಮೊಮ್ಮಗಳಾಗೋ ಜನಿಸುತ್ತೆ. ನಮ್ಮ ಕೈಲಿ ಆಯ್ತು. ನಿಮ್ಮನ್ನ ನೋಡಿ ಏನ್ ಇತ್ ಕಡೆ ಹೊರಟ್ರಿ, ದೇವಸ್ಥಾನಕ? ಇಲ್ಲಮ್ಮ, ಇಲ್ಲೇ ಒಬ್ರಿಗೆ ಮಂತ್ರೋಪದೇಶ ಆಗ್ಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಅಂದಾಗೆ ನಿಮ್ಮನ್ನೊಂದು ಮಾತು ಕೇಳ್ಬೇಕಾಗಿತ್ತಲ್ಲ. ಕೇಳಿ ದೇಶಕ್ರೆ, ಅದಕ್ಕೇನಂತೆ? ಆದ್ರೆ ತಾವು ತಪ್ಪು ತಿಳ್ಕೋಬಾರ್ದು. ತಪ್ಪು ತಿಳ್ಕೊಳ್ಳೋಂಥದ್ದು ಏನಾದರೂ ಇದ್ರೆ ದಯವಿಟ್ಟು ಕೇಳಲೇಬೇಡಿ. ನೋಡಿ, ಮೊದ್ಲೇ ನನ್ನ ಮಾತು ಮನುಚು, ಈಗಾಗಲೇ ನನಗೆ ನಿಷ್ಠುರವಾದಿ, ಲೋಕ ವಿರೋಧಿ ಅಂತ ಈ ಚಕ್ರಾಪುರಿ ಜನ ಬಿರುದು ಕೊಟ್ಟಾಗಿದೆ. ದಯವಿಟ್ಟು ಹೇಳಬೇಡಿ. ನೀವೇನೋ ಹೇಳೋದು, ನಾನೇನೋ ಅನ್ನೋದು, ಕೊನೆಗೆ ನಾನೇ ಕೆಟ್ಟವಳು ಅಂತ ಅನಿಸ್ಕೊಳ್ಳೋದು ಇದೆಲ್ಲ ಬೇಡಿ ದೇಶಕ್ರೆ. ನನಗ್ಯಾವ ಕರ್ಮ? ಹಾಗಲ್ಲಮ್ಮ, ನಿಮ್ಮ ಜಾಜಿಗೆ ನೀವೇನಾದರೂ ಮದುವೆ ಮಾಡೋ ಯೋಚನೆ ಮಾಡಿದ್ದೀರಾ ಅಂತ ಕೇಳೋಣ ಅಂತ ಬಂದೆ. ಕಸಿವಿಸಿ ಆದ್ರೆ ಕೇಳಲ್ಲ ಬಿಡಿ. ಕೇಳಾದ್ಮೇಲೆ ಇನ್ನೇನ್ ಕೇಳಲ್ಲ ಅನ್ನೋದು? ಅಬ್ಬಪ್ಪ, ವಿಷಯಗಳು ಅದೆಷ್ಟು ಬೇಗ ಹರಿದಾಡ್ಬಿಡುತ್ತೆ. ಈ ಚಕ್ರಾಪುರಿ ಜನಗಳಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇದ್ರೆ ತಾನೆ? ಯಾವಾಗ್ಲೂ ಕಂಡೋರ್ ಮನೆದೇ ಚಿಂತೆ. ಹಾಗಲ್ಲ ತಾಯಿ, ವಯಸ್ಸಿಗೆ ಬಂದಿರೋ ಹುಡುಗಿ ನೋಡಿ, ಹಾಗೆ ಲೋಕಾರೂಢಿಯ ಕೇಳಿದೆ ಅಷ್ಟೇ. ಹೌದೌದು, ನೀವ್ ಕೇಳಿದ್ರಿ, ನಾನ್ ನಂಬದೆ. ನಿನ್ನೆ ರಾತ್ರಿ ತಾನೇ ನಮ್ಮನೆಯಲ್ಲಿ ಮದ್ವೆ ವಿಷಯ ಪ್ರಸ್ತಾಪ ಬಂತು. ಆಗ್ಲೇ ಇವತ್ತು ಬೀದಿಲ್ ಸಿಕ್ಕಿ ಮದ್ವೆ ವಿಚಾರ ಕೇಳ್ತಿದ್ದೀರ, ಉದ್ಧಾರ. ಓ, ನೀವು ಮದ್ವೆ ಪ್ರಯತ್ನದಲ್ಲಿ ಇದ್ದೀರಾ ಅಂತ ಆಯ್ತು. ಆ, ನಮ್ಮನೆ ಮಗಳ ಮದ್ವೆ ನಾವ್ ಯೋಚನೆ ಮಾಡದೆ ಇನ್ನೇನ್ ನೀವ್ ಮಾಡಕ್ಕಾಗತ್ತಾ? ಯಾರ ಗಂಡು, ಯಾವಾಗ ಮದ್ವೆ? ಗಂಡು ದಿನ ಇನ್ನೂ ನಿಗದಿ ಆಗಿಲ್ಲ. ಗೊತ್ತಾದ ಕೂಡ್ಲೇ ನಮ್ಮನೆಯವರಿಗೆ ನಿಮ್ಗೆ ತಿಳಿಸಿ ಮೊದಲು ಅಂತ ಹೇಳ್ತೀನಿ, ಆಯ್ತಾ? ಅಂದ್ರೆ ಇವ್ರ ಮನೆಯಲ್ಲೂ ಮದುವೆ ಪ್ರಸ್ತಾಪ ಆಗಿದೆ ಅಂತ ಆಯ್ತು. ಇರ್ಲಿ, ಇನ್ನು ಆ ಶ್ರೀಚಕ್ರದ ಜನನಕ್ಕೆ ಕಾರಣೀಭೂತನಾಗೋ ಆ ಭಾಗ್ಯವಂತ ಯಾರು ಅಂತ ನೋಡಬೇಕು.
ಏ ಜಾಜಿ, ಯಾಕೆ ಹೀಗೆ ಕೂತಿದ್ಯಾ? ಇನ್ನೊಂದ್ ತಿಂಗಳಲ್ಲಿ ಜುಮ್ ಅಂತ ಮದ್ವೆ ಆಗಿ ಗಂಡನ ಮನೆಗೆ ಹೋಗೋಳ್ ನೀನು. ಒಂದ್ ಸ್ವಲ್ಪ ನಗ್ಬಾರ್ದಾ? ನಕ್ರೆ ಏನ್ ಮುತ್ತುದ್ರು ಹೋಗುತ್ತಾ? ನೀನ್ ಈ ತರ ಸುಡುಮುತಿ ಸುಂದರಿ ತರ ಇದ್ರೆ ಯಾವ ಗಂಡು ನೀನು ಒಪ್ಪಲ್ಲ. ಬಂದಾರಿಗೆ ಸುಂಕ ಇಲ್ಲ ಅಂತ ಹಾಗೆ ವಾಪಸ್ ಹೊರಟೋಗ್ತಾರೆ. ಹೋಗ್ಲಿ ಬಿಡಿ ಚಿಕ್ಕಮ್ಮ, ನನಗೂ ಅದೇ ಬೇಕಾಗಿರೋದು. ಆದ್ರೆ ಹೇಳೋದಕ್ಕೆ ಧೈರ್ಯ ಇಲ್ಲ ಅಷ್ಟೆ. ಏನೇ ಹಾಗಂದ್ರೆ, ಮದ್ವೆ ಆಗೋದಕ್ಕೆ ಇಷ್ಟ ಇಲ್ವಾ ನಿನ್ಗೆ? ಇಲ್ಲ. ಮದ್ವೆ ಆಗೋದಕ್ಕೆ ಇಷ್ಟ ಇಲ್ವೋ ಅಥವಾ ಮನೇಲಿ ನೋಡಿರೋ ಗಂಡನ್ ಮದ್ವೆ ಆಗಕ್ಕೆ ಇಷ್ಟ ಇಲ್ವೋ? ನಿಮ್ಮ ಹತ್ರ ಏನ್ ಮುಚ್ಚು ಮರೆ, ನಿಜ ಹೇಳ್ತೀನಿ. ನಾನ್ ಮದ್ವೆ ಆಗೋದಾದ್ರೆ ಅದು ಬಂಗಾರಿನ್ ಮಾತ್ರ. ಗೊತ್ತಿತ್ತು ನನ್ಗೆ, ಅಕ್ಕ ಒಂದ್ಸಲ ಹೇಳಿದ್ಲು. ಹೌದು ಚಿಕ್ಕಮ್ಮ, ಇದೇ ವಿಷಯವಾಗಿ ಒಂದ್ಸಲ ಮನೇನಲ್ಲಿ ಜಗಳನೂ ಆಗಿತ್ತು. ಅಜ್ಜಿ ನಂಗೆ ಶಿಕ್ಷೆ ಕೊಟ್ಟಿದ್ರು, ಅಮ್ಮ ಒಂದೇಟ್ ಹೊಡೆದಿದ್ರು, ಆಗ ಅಪ್ಪನೇ ನನಗೆ ಸಮಾಧಾನ ಮಾಡಿದ್ರು. ಜಾಜಿ, ನಿಂಗೊಂದು ವಿಷಯ ಹೇಳ, ನೀನು ತಪ್ಪು ತಿಳ್ಕೋಬಾರ್ದು. ನನ್ನನ್ನು ಹೊರಗೆ ನೋಡು ಅಂತ ಅಂದ್ಕೊಳ್ಳಲ್ಲ ಅಂತಂದ್ರೆ ಹೇಳ್ತೀನಿ. ಹೇಳಿ ಚಿಕ್ಕಮ್ಮ. ಆ ಬಂಗಾರಿನ ಮರೆತು ಅಪ್ಪ ಅಮ್ಮ ತೋರಿಸಿರೋ ಹುಡುಗನ ಮದುವೆ ಆಗು ಜಾಜಿ. ಆ ಬಂಗಾರಿ ಹತ್ರ ಏನಿದೆ ಅಂತ ಅವನನ್ನು ಪ್ರೀತಿ ಮಾಡ್ತಾ ಇದೀಯಾ ನೀನು? ಬದುಕೋದಕ್ಕೆ ಪ್ರೀತಿ ಒಂದಿದ್ರೆ ಸಾಲದು, ಸಂಪಾದನೆನೂ ಇರ್ಬೇಕು ಕಣೆ. ಆ ಬಂಗಾರಿ ನೋಡಿದ್ರೆ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯ್ತಾನೆ, ಅವನನ್ನ ಹೇಗ್ ಸಾಕ್ತಾನೆ ಹೇಳು? ಈಗ ನಿನ್ ಚಿಕ್ಕಪ್ಪನ್ ಕಟ್ಕೊಂಡು ನಾನ್ ಪಡ್ತಾ ಇರೋ ಪಾಡ್ ನೋಡ್ತಾ ಇಲ್ವಾ ನೀನು? ಒಂಚೂರು ಉಳಿತಾಯ ಇಲ್ಲ, ಸಾಲದಕ್ಕೆ ಮುಟ್ಟಾಳ್ತಾನ ಬೇರೆ. ನಾನ್ ಹೇಳೋದನ್ ಕೇಳೆ, ನಿನ್ ಬಾಳು ನನ್ ತರ ಆಗ್ಬಾರ್ದು, ಯೋಚನೆ ಮಾಡು. ಚಕ್ಕಿಯವ್ರ ವಿಷಯದಲ್ಲಿ ನೀವ್ ಹೇಳೋದೆಲ್ಲ ಸತ್ಯ, ಅವ್ರು ದುಡ್ಡಿದ್ ದುಡ್ಡನ್ನ ಮನೆಗೆ ತಂದು ಕೊಡೋದಿಲ್ಲ. ಆದ್ರೆ ಬಂಗಾರಿ ಹಾಗಲ್ಲ ಚಿಕ್ಕಮ್ಮ, ಅವನ್ ಕಡಿಮೆ ಸಂಪಾದನೆ ಮಾಡಿದ್ರು ಅದನ್ನ ದುಂದ್ ವೆಚ್ಚ ಮಾಡಲ್ಲ. ಸರಿ, ಇಷ್ಟ ಮೇಲೆ ನಾನೇನ್ ಹೇಳಿ? ನೀವೇನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ ಚಿಕ್ಕಮ್ಮ. ನಿನ್ ಪ್ರೀತಿನೇ ಇಷ್ಟು ಬಲವಾಗಿರುವಾಗ ನಾವೇನ್ ಮಾಡಕ್ಕಾಗತ್ತೆ ಹೇಳು? ನೀನ್ ಹೇಗ್ ಅನ್ಕೋತಿಯೋ ಹಾಗೆ ಆಗ್ಲಿ. ಚಿಕ್ಕಮ್ಮ, ಈ ವಿಷಯದಲ್ಲಿ ನೀವ್ ನನಗ್ ಸಹಾಯ ಮಾಡ್ತೀರಾ? ಅಲ್ವೇ, ನಾನು ಈ ಮನೆಗೆ ಹೊರಗ್ ನೋಡು, ನನ್ ಸಹಾಯ ಕೇಳ್ತಾ ಇದೀಯಲ್ಲ ನೀನು. ಹೇಗೂ ಭಾವಂಗಿ ನಿಮ್ ವಿಷಯ ಗೊತ್ತಲ್ವಾ? ಅವ್ರ ಮನ್ಸ್ ನನಗ್ ಗೊತ್ತು, ಅವರು ನಿಮ್ ಸಹಾಯಕ್ಕೆ ನಿಂತೇ ನಿಲ್ತಾರೆ, ನೋಡ್ತಾರೆ. ಗುರುಗಳೇ, ನಾನು ಯಾಕೋ ಈ ಶಾಸ್ತ್ರಗಳ ಯೋಚನೆ ಅಷ್ಟು ಸರಿ ಕಾಣಿಸ್ತಾ ಇಲ್ಲ. ನಮ್ಗೆ ಇದರಿಂದ ಆಗೋ ಪ್ರಯೋಜನಕ್ಕಿಂತ ಆಪತ್ತೆ ಜಾಸ್ತಿ ಅನ್ನಿಸ್ತಾ ಇದೆ. ಅಂದ್ರೆ ಏನು ಅರ್ಥ ಮಣಿಕಂಠ? ಜಾಜಿ ವಿರೂಪಾಕ್ಷನ ಮನೆ ಸೊಸೆ ಆದ್ರೆ ಅವನಿಂದ ನಮ್ಗೆ ಏನು ಪ್ರಯೋಜನ ಇಲ್ಲ ಅಂತಾನ? ಹೌದು ಗುರುಗಳೇ, ನಮ್ಗೆ ಇದರಿಂದ ಪ್ರಯೋಜನಕ್ಕಿಂತ ತೊಂದರೆನೇ ಜಾಸ್ತಿ. ನಮ್ ಹಂಗಿಟ್ಕೊಂಡೆ ಇಷ್ಟೊಂದೆಲ್ಲ ದೌಲತ್ ತೋರಿಸ್ತಾ ಇರೋಂಥ ಶಾಸ್ತ್ರಿಗಳು, ಇನ್ನು ಜಾಜಿ ಅವ್ರ ಮನೆ ಸೊಸೆಯಾಗಿ ಶ್ರೀಚಕ್ರ ಸ್ವರೂಪಿ ಅವ್ರ ಮೊಮ್ಮಗು ಆದರೆ ಅವ್ರು ನಡೆಯೋಕೆ ಆಗಲ್ಲ, ನಮ್ಮನ್ನು ಲೆಕ್ಕಕ್ಕೂ ಇಟ್ಕೊಳ್ಳಲ್ಲ. ನಾವಿಷ್ಟೆಲ್ಲ ಕಷ್ಟಪಟ್ಟದ್ದು ವ್ಯರ್ಥ ಆಗುತ್ತಷ್ಟೆ, ಆಮೇಲೆ ಶ್ರೀಚಕ್ರ ನಮ್ಮ ಕೈಗೆ ಸಿಗೋಲ್ಲ. ಶಾಸ್ತ್ರಿಗಳು ನಮ್ಮ ತಲೆನ ನುಣ್ಣಗೆ ಬೋಳಿಸಿ ಕೈಗೆ ಚಮ್ ಕೊಟ್ಬಿಡ್ತಾರೆ ಅಷ್ಟೆ. ಜಾಜಿ ಶಾಸ್ತ್ರಿಗಳ ಮನೆ ಸೊಸೆ ಆದರೆ ನಮಗೆ ಅಪಾಯ ಕಟ್ಟಿಟ್ಟು ಬುತ್ತಿ. ಅಪ್ಪ ಹೇಳಿ ಕಳಿಸಿದ್ರಂತೆ, ಏನ್ ವಿಷಯ? ಅದೇ ವಿಷಯನಪ್ಪ, ನಿನ್ನೆ ರಾತ್ರಿ ಮಾತಾಡ್ಕೊಂಡ ವಿಷಯ, ಜಾಜಿ ಮದುವೆ ವಿಷಯ. ಹೇಳಿಪ್ಪ, ಮುಂದೆ ನಾನು ಏನ್ ಮಾಡ್ಬೇಕು? ಮುಂದೆ ಏನ್ ಮಾಡ್ಬೇಕು ಅಂತ ಮಾತಾಡೋಕೆನೆ ನೀನ್ ಕರೆದಿದ್ದು. ಅಲ್ಲ, ಮದುವೆ ವಿಚಾರ ಹೇಳಿದೆ, ಎಲ್ಲರೂ ಒಪ್ಕೊಂಡ್ರಿ. ಆದರೆ ಮದುವೆ ಗಂಡಿನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಯಾರಿಗೂ ಇಲ್ವಾ? ಅಂದ್ರೆ ಗಂಡು ನಿಶ್ಚಯ ಆಗೋಗಿದ್ದಾನ? ಕುತೂಹಲ ಏನೋ ಇದೆಯಪ್ಪ, ಆದರೆ ನೀವೇ ಹೇಳಿ ಅಂತ ಕಾಯ್ತಾ ಇದ್ದೀರಿ. ಹೇಳಿ, ಯಾರು ಹುಡುಗ? ಜಾಜಿ ಕೈ ಹಿಡಿಬೇಕಾದ ಮದುವೆ ಗಂಡು ನನ್ನ ಗೆಳೆಯ ನಾರಾಯಣ ಶಾಸ್ತ್ರಿ ಮಗ ಸುಖಧರ ಅಂತ.
ದೇಶಕರೇ, ವಿಶಾಲ ಒಂದು ತಿಂಗಳ ಮಟ್ಟಿಗೆ ಊರು ಹೊರಟಿದ್ದಾಳೆ. ಅಯ್ಯೋ, ಇದೇನಿದು ಇದ್ದಕ್ಕಿದ್ದ ಹಾಗೆ? ಪಾಪ ಅನ್ನಪೂರ್ಣೇಶ್ವರಿ ಥರ ಮೂರತ್ತು ನಮಗೆ ಬೇಸಾಕ್ತಿದ್ರು, ಇನ್ಮೇಲೆ ಸ್ವಯಂ ಪಾಕವನ್ನೇ ಗತಿಯೇನೋ. ಹಾಗೇನಿಲ್ಲ ದೇಶಕರೇ, ನೀವೇನು ಗಾಬರಿ ಆಗಬೇಡಿ. ತಿಂಡಿ ಊಟಕ್ಕೆ ಏನು ಕೊರತೆ ಇಲ್ಲ. ನನ್ನ ತಂಗಿ ವೈಜಯಂತಿ ಬರ್ತಾ ಇದ್ದಾಳೆ. ವೈಜಯಂತಿನಾ? ಅದ್ಯಾರು? ನಿಮ್ಗೆ ಯಾಕಿಂತ ಮರವು ಬಂತು ದೇಶಕರೇ? ವೈಜಯಂತಿ ನನ್ನ ತಂಗಿ. ಅವರನ್ನು ನೋಡಿ, ಅವ್ರ ಹೆಸರು ಕೇಳಿ ಬಹಳ ದಿನಗಳಾಯ್ತಲ್ಲ, ಹಾಗಾಗಿ ಮರವಾಡಿದೆ ನೋಡಿ ಈ ತಲೆಗೆ. ಏನು ಮಾಡೋದು ದೇಶಕರೇ, ನನ್ನವಳಿಗೂ ವೈಜಯಂತಿಗೂ ಬದ್ಧವೈರತ್ವ. ಇವಳನ್ನು ಕಂಡ್ರೆ ಅವಳಿಗಾಗಲ್ಲ. ಎಷ್ಟೋ ವರ್ಷಗಳಾಯ್ತಲ್ಲ ಆ ವೈಜಯಂತಿಯನ್ನು ಹೆಸರೇ ಮರ್ತು ಹೋದಾಗಿದೆ. ಈಗ ನೋಡಿ, ವೈಜಯಂತಿ ಬರ್ತಾ ಇದ್ದಾಳೆ ಎಂದೆ, ಇವಳು ಊರಿಗೆ ಹೊರಟಿಂತಿದ್ದಾಳೆ. ಹೌದು, ಅತ್ತಿಗೇನಾದ್ಮೇಲೆ ಯಾಕೆ ಈ ರೀತಿ ದ್ವೇಷ? ಅದೊಂದು ದೊಡ್ಡ ಕತೆ ದೇಶ. ನನ್ನ ತಂಗಿಗೆ ನಂದೇ ಗುರು, ಅಲೌಕಿಕ ಸಾಧನೆ ಹುಚ್ಚು. ಅದನ್ನು ಕಂಡ್ರೆ ನಮ್ಮೊಳಗೆ ಆಗೋದಿಲ್ಲ, ಅವಳು ಮುಖ ನೋಡೋದಿಲ್ಲ ಅಂತ ಹೇಳಿ ಊರಿಗೆ ಹೊರಟು ನಿಂತಿದ್ದಾಳೆ. ಇನ್ನು ಇವಳು ಊರಿಗೆ ಹೋಗೋವರೆಗೂ ಅವಳು ಮನೆಗೆ ಬರೋದಿಲ್ಲ. ಅದೆಲ್ಲ ಬಿಡಿ, ಇನ್ನೊಂದು ಹೊಸ ಸಮಾಚಾರ. ತುಂಬ ಒಳ್ಳೆ ಹುಡುಗ, ಮೇಲಾಗಿ ಸುಸಂಸ್ಕೃತ. ಪಾಪ, ಕಳೆದ ವರ್ಷ ಅವನ ಅಪ್ಪ ತೀರ್ಕೊಂಡ್ಬಿಟ್ಟ. ಈಗ ಅವನಿಗೆ ಹಿಂದಿಲ್ಲ ಮುಂದಿಲ್ಲ. ಒಂದು ಸಖ್ಯ ಬೇಕಲ್ಲ, ಜಾಜಿನೇ ನಿನ್ನ ಜೊತೆ ಇರ್ತಾಳೆ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಆಸ್ತಿ ಪಾಸ್ತಿ ಚೆನ್ನಾಗಿದೆ, ನಾಡಿದ್ದು ಹುಡುಗಿನ ನೋಡೋಕ್ಕೆ ಅವನೇ ಬರ್ತಾನಂತೆ. ಮಾತುಕತೆ ಮುಗಿಸಿ ಈ ತಿಂಗಳ ಕೊನೆಯಲ್ಲೇ ಓಲ್ಗ ಓದಿಸ್ಬೋಣ. ಮದುವೆ ಸರಳವಾಗಿದ್ದರೆ ಸಾಕು ಅಷ್ಟೇ. ಆದರೆ ಈ ತಿಂಗಳ ಕೊನೆಯಲ್ಲೇ ಮದುವೆ ಮುಗಿದು ಹೋಗಬೇಕು. ಅರ್ಥ ಆಯ್ತಲ್ಲ? ಈ ವಿಚಾರದಲ್ಲಿ ನಂದೇ ಕೊನೆ ನಿರ್ಧಾರ. ಯಾರು ಮಾತಾಡೋ ಹಾಗಿಲ್ಲ. ಆ ಭಗವತಿ ಎಲ್ಲ ಒಳ್ಳೇದು ಮಾಡ್ತಾಳೆ. ವೈಜಯಂತಿ ಜೊತೆ ನನ್ನ ಮಗನೂ ಬರ್ತಾ ಇದ್ದಾನೆ. ನಾಳೆಷ್ಟರಲ್ಲಿ ಇಲ್ಲಿರ್ತಾರೆ. ಓಹೋ, ಅದಕ್ಕೋ ಶಾಸ್ತ್ರಿಗಳು ಇಷ್ಟೊಂದು ಸಂತೋಷವಾಗಿರೋದು. ಅಂದಹಾಗೆ ನಿಮ್ಮ ಮಗ ಅಂದ್ರೆ ಸಚ್ಚಿದಾನಂದ ತಾನೇ? ಅದೇ, ಕಾಶಿನಲ್ಲಿ ಇದಾನಲ್ಲ. ಅವನು ನನ್ನ ಎರಡನೇ ಮಗ ದೇಶಕರೇ. ಇಲ್ಲಿಗೆ ಬರ್ತಾ ಇರೋನು ಮೊದಲನೇ ಮಗ ಚಂದ್ರಾಧರ. ಚಂದ್ರಾಧರ ಬಂದ್ರೆ ನನಗೆ ಏನು ಯೋಚನೆ ಇಲ್ಲ. ಸರಿ, ಅವನಿಗೋಸ್ಕರ ಮೇಲ್ಗಡೆ ಕೋಣೆ ಇದೆಯಲ್ಲ, ಅದನ್ನ ಆಳುಗಳು ಕೇಳಿ ಸ್ವಚ್ಛ ಮಾಡಿಸ್ಬಿಡಿ. ನಾನು ವಿಶಾಲ ಹೊರಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಚಂದ್ರಧರ, ಇವ್ರ ಮಗ, ಇವನ್ಯಾಕೀಗ ಬರ್ತಿದ್ದಾನೆ? ಇದರಲ್ಲಿ ಏನೋ ಸಂಚು ನಡೀತಾ ಇದೆಯಲ್ಲ.